press the bell icon on the YouTube app and never miss another update. Hello students, let's continue our discussion in the lesson algebra. In previous class we discussed the exercise 11.5 up to third question. Let's discuss remaining problems of exercise 11.5 in today's class. See, let us take 11.5 third B question. So yesterday we already did one problem, that is pick out the solution from the given bracket. A bracket alli irodakkilli yavudu solution anta naavu pick maartta hogbeku. So one and the check maartta hogona, n plus 12 is equals to 20, 12 8 20 0. So n value first 12 thagona, RHS nami solution enu 20 vandre solution. So RHS is equals to 20. LHS is equals to n plus 12. Ega m value en hakkoltivi 12 hakkoltivi. LHS en agutte 12 plus 12 24 agutte. Namige bekagididdu enu 20. So that is not equals to 20. Therefore, LHS is not equals to RHS. M is equals to 12 is not the solution. M is equals to 12 is not the solution. Next, M is equals to 8. ಏನ್ ಮಾಡ್ತೀರಿ? ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್, ಎಲ್ಲದಕ್ಕೂ ಸೇಮ್ ಪ್ರೊಸೆಸರ್, ಎಲ್ ಎಚ್ ಎಸ್ ತಗೊಳ್ತೀವಿ, ಎನ್ ಪ್ಲಸ್ 12 8 ವ್ಯಾಲ್ಯೂ ಹಾಕ್ಕೊಳ್ತೀರಿ. ಸೊ ಎನ್ ಯಾವ ವೇರಿಯಬಲ್ ಕೊಟ್ಟಿರ್ತಾರೋ ಅದು ಬರ್ಕೊಳ್ತೀವಿ. ಎನ್ ಹಿಯರ್ ಆಲ್ಸೋ ಇಟ್ ಈಸ್ ಎನ್ ನಾಟ್ ಎಮ್. ಎನ್ ಇಸ್ ಈಕ್ವಲ್ಸ್ ಟು 8. 8 plus 12 20. ಆರ್ ಎಚ್ ಎಸ್ ಈಸ್ ಆಲ್ಸೋ ಇನ್ 20. ಸೊ ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ equals to RHS. In helbodu solution enagutte, n is equals to 8, not 20 is the solution anta bari bedri. Therefore n value en irutte adu solution agutte. N is equals to 8 is the solution. So aa 8 ge right mark aakri is the solution. Pick andre yav solution irutta adu. Next, now one solution siktu anta allige ಸ್ಟಾಪ್ ಮಾಡೋ ಹಾಗಿಲ್ಲ. ಸೊ ಎಲ್ಲಿ ಯಾವುದು ಅಲ್ಲ ಅಂತಲೂ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಏನು ತೊಗೊಳ್ತೀವಿ? ಎನ್ ಇಸ್ ಈಕ್ವಲ್ಸ್ ಟು 20 ತೊಗೊಳ್ತೀವಿ. ಸೊ ಎನ್ ವ್ಯಾಲ್ಯೂ 20 ಹಾಕಿದ್ರೆ 20 plus 12 ಅಂದರೆ 32 ಆಗುತ್ತೆ. ನಮಗೆ ಆರ್ ಎಚ್ ಎಸ್ ಎಷ್ಟಿದೆ? 20. 32 ಈಸ್ ನಾಟ್ ಈಕ್ವಲ್ಸ್ ಟು 20. ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ದೇರ್ ಫೋರ್ ಏನು ಹೇಳ್ತೀರಿ? ಎನ್ ಇಸ್ ಈಕ್ವಲ್ಸ್ ಟು 20 ಈಸ್ ನಾಟ್ ದ ಸಲ್ಯೂಷನ್. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಸಾಲ್ವ್. ನೆಕ್ಸ್ಟ್, ದಟ್ ಈಸ್ 0. ಎನ್ ಇಸ್ ಈಕ್ವಲ್ಸ್ ಟು 0. 0 plus 12 ವಿಲ್ ಬಿಕಮ್ 12 ಈಸ್ ನಾಟ್ ಈಕ್ವಲ್ಸ್ ಟು 20 ಆ್ಯಂಡ್ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. N is equals to 0 is not the solution. Not the solution anta baribeku, not equal idaga, not the solution. So this is the answer for B question. Let's take C question now. See, P minus 5 is equals to 5. P minus 5 is equals to 5 0 10 5 comma minus 5. So ಏನು ಮಾಡ್ತೀರಿ? ಫಸ್ಟ್ ಪಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಪಿ ಮೈನಸ್ 5 ಮೈನಸ್ ಇದ್ದಾಗ ಕೇರ್ಫುಲ್ ಆಗಿರಬೇಕು. ಆರ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು 5. ಎಲ್ಲ ಪ್ರಾಬ್ಲಮ್ಸಿಗೂ ಪ್ರೊಸೀಜರ್ ವಿಲ್ ಬಿ ದ ಸೇಮ್. ನೆಕ್ಸ್ಟ್, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು P minus 5.
ಏನು ಮಾಡಬೇಕು, ಪಿ ವ್ಯಾಲ್ಯೂ ಫಸ್ಟ್ ಝೀರೋ ತೊಗೋಬೇಕು. ಪಿ ಇಸ್ ಈಕ್ವಲ್ಸ್ ಟು ಝೀರೋ, ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಝೀರೋ ಮೈನಸ್ ಫೈವ್. ಸೊ ಬಿ ಕೇರ್ಫುಲ್, ಝೀರೋ ಆ್ಯಂಡ್ ಮೈನಸ್ ಫೈವ್ ಇದೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತೀರಿ, ಝೀರೋನಲ್ಲಿ ಫೈವ್ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಸೊ ಫೈವಲ್ಲಿ ಝೀರೋ ಸಬ್ಟ್ರಾಕ್ಟ್ ಮಾಡ್ತೀರಿ. ಇಟ್ ವಿಲ್ ಫೈವ್ ಹೈಯರ್ ಡಿಜಿಟ್ ಪಕ್ಕ ಇರೋವಂಥ ಸೈನು ಮೈನಸ್, ಸೊ ಮೈನಸ್ ಫೈವ್ ನಮಗೆ ಬೇಕಾಗಿರೋದು ಪ್ಲಸ್ ಫೈವ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀವು ಇಲ್ಲಿ ಬರೀ ಫೈವ್ ಅಂತ ಬರ್ಕೊಂಡ್ರೆ ನಿಮಗೆ ರಾಂಗ್ ಸೊಲ್ಯೂಷನ್ ಸಿಗುತ್ತೆ. ಸೊ ಝೀರೋನಲ್ಲಿ ಫೈವ್ ಹೋದರೆ ಫೈವ್, ಬಟ್ ಹೈಯರ್ ಡಿಜಿಟ್ ಪಕ್ಕ ಇರೋ ಸೈನು ಮೈನಸ್, ಸೊ ಯು ವಿಲ್ ರೈಟ್ ಇಟ್ ಆ್ಯಸ್ ಮೈನಸ್ ಫೈವ್. ಸೊ ದಿಸ್ ಇಸ್ ನಾಟ್ ಈಕ್ವಲ್ಸ್ ಟು ಫೈವ್, ಸೊ ದೇರ್ಫೋರ್ ಪಿ ಇಸ್ ಈಕ್ವಲ್ಸ್ ಟು ಝೀರೋ ಈಸ್ ನಾಟ್ ದ ಸೊಲ್ಯೂಷನ್. ಸೈನ್ಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಕೇರ್ಫುಲ್ಲಾಗಿ ಮಾಡಬೇಕು. ನೆಕ್ಸ್ಟ್ ಪಿ ಝೀರೋ ಆದಮೇಲೆ ಪಿ ಇಸ್ ಈಕ್ವಲ್ಸ್ ಟು ಟೆನ್, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಏನಿದೆ ಪಿ ಮೈನಸ್ ಫೈವ್, ಪಿ ಮೈನಸ್ ಫೈವ್. ಸೊ ಪಿ ವ್ಯಾಲ್ಯೂ ಏನು ಹಾಕ್ತೀರಿ, ಟೆನ್ ಹಾಕ್ತೀರಿ. ಟೆನ್ ಮೈನಸ್ ಫೈವ್, ಟೆನ್ ಮೈನಸ್ ಫೈವ್ ಫೈವ್, ಆರ್ ಎಚ್ ಎಸ್ ಏನಿದೆ ಫೈವ್, ದಟ್ ಈಸ್ ಈಕ್ವಲ್ಸ್ ಟು ಫೈವ್. ಏನು ಹೇಳ್ಬೋದು, ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂದರೆ ದಟ್ ಈಸ್ ಅ ಸೊಲ್ಯೂಷನ್. ದೇರ್ಫೋರ್ ಪಿ ಇಸ್ ಈಕ್ವಲ್ಸ್ ಟು ಟೆನ್ ಈಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಪಿ ಇಸ್ ಈಕ್ವಲ್ಸ್ ಟು ಫೈವ್, ಪಿ ವ್ಯಾಲ್ಯೂ ಏನು ಹಾಕ್ತೀರಿ, ಫೈವ್ ಹಾಕ್ತೀರಿ. ಫೈವ್ ಮೈನಸ್ ಫೈವ್, ಫೈವ್ ಮೈನಸ್ ಫೈವ್ ಏನು ಝೀರೋ ಆಯಿತು, ದಟ್ ಈಸ್ ನಾಟ್ ಈಕ್ವಲ್ಸ್ ಟು ಫೈವ್, ಫೈವ್ಗೆ ಈಕ್ವಲ್ ಆಗಿಲ್ಲ. ಏನು ಹೇಳ್ಬೋದು, ಪಿ ಇಸ್ ಈಕ್ವಲ್ಸ್ ಟು ಫೈವ್ ಈಸ್ ನಾಟ್ ದ ಸೊಲ್ಯೂಷನ್. ನೆಕ್ಸ್ಟ್ ಲಾಸ್ಟ್ ಏನಿದೆ, ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಫೈವ್, ಸೊ ಮೈನಸ್ ಫೈವ್ ಹಾಕ್ಕೊಳ್ತೀರಿ. ಇಲ್ಲ ಅದನ್ನು ಕಂಪ್ಲೀಟಾಗಿ ಮಾಡಲೇಬೇಕು, ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಫೈವ್. ಸೊ ಇಲ್ಲಿ ಕೇರ್ಫುಲ್ ಆಗಿರಿ, ಮೈನಸ್ ಫೈವ್, ಎರಡು ಮೈನಸ್ ಇದ್ದರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಎರಡು ಫೈವ್ ಫೈವ್ ಆ್ಯಡ್ ಮಾಡಿದ್ರೆ ಟೆನ್ ಆಗುತ್ತೆ, ಹೈಯರ್ ಡಿಜಿಟ್ ಪಕ್ಕ ಇರೋ ಸೈನ್ ಮೈನಸ್. ಮೈನಸ್ ಟೆನ್ ಈಸ್ ದ ಆನ್ಸರ್, ದಟ್ ಈಸ್ ನಾಟ್ ಈಕ್ವಲ್ಸ್ ಟು ಫೈವ್. ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಫೈವ್ ಈಸ್ ನಾಟ್ ದ ಸೊಲ್ಯೂಷನ್. ಸೊ ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಫೈವ್ ಈಸ್ ನಾಟ್ ದ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದೇ ಥರ ಪ್ರತಿಯೊಂದಕ್ಕೂ ನೀವು ಎಲ್ಲ ವ್ಯಾಲ್ಯೂಸಿಗೂ ಚೆಕ್ ಮಾಡ್ತಾ ಹೋಗಬೇಕು. ಲೆಟ್ಸ್ ಟೇಕ್ ಡಿ, ದಟ್ ಈಸ್ ಕ್ಯೂ ಬೈ ಟು ಇಸ್ ಈಕ್ವಲ್ಸ್ ಟು ಸೆವೆನ್. ಕ್ಯೂ ಬೈ ಟು ಇಸ್ ಈಕ್ವಲ್ಸ್ ಟು ಸೆವೆನ್, ಸೊ ದಟ್ ಈಸ್ ಡಿ ಕ್ವೆಶನ್. ಆನ್ಸರ್ಸ್ ಸೆವೆನ್, ಟೂ, ಟೆನ್, ಫೋರ್ಟೀನ್. ಸೊ ಆರ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಸೆವೆನ್, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಟು. ಫಸ್ಟು ಕ್ಯೂ ವ್ಯಾಲ್ಯೂ ಏನು ತೊಗೊಳ್ತೀರಿ, ಸೆವೆನ್ ತೊಗೊಳ್ತೀರಿ. ಸೆವೆನ್ ಬೈ ಟು, ಸೆವೆನ್ ಬೈ ಟು, ಸೆವೆನ್ ಬೈ ಸೆವೆನ್ನ ಟೂಯಿಂದ ಡಿವೈಡ್ ಮಾಡೋಕ್ಕೆ ಬರಲ್ಲ, ನಮಗೆ ಬೇಕಾಗಿರೋದೇನು ಸೆವೆನ್. ಸೊ ಸೆವೆನ್ ಬೈ ಟೂ ಈಸ್ ನಾಟ್ ಈಕ್ವಲ್ಸ್ ಟು ಸೆವೆನ್, ದೇರ್ಫೋರ್ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್, ದೇರ್ಫೋರ್ ಕ್ಯೂ ಇಸ್ ಈಕ್ವಲ್ಸ್ ಟು ಸೆವೆನ್ ಈಸ್ ನಾಟ್ ದ ಸೊಲ್ಯೂಷನ್. ನೆಕ್ಸ್ಟ್ ಕ್ಯೂ ಇಸ್ ಈಕ್ವಲ್ಸ್ ಟು ಟೂ, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಟು. ಕ್ಯೂ ಬೈ ಟು ಅಂದರೆ ಕ್ಯೂ ಇಸ್ ಈಕ್ವಲ್ಸ್ ಟು, ಕ್ಯೂ ವ್ಯಾಲ್ಯೂ ಟೂ ಹಾಕ್ತೀರಿ, ಟೂ ಬೈ ಟು. ಟೂ ಬೈ ಟೂ ಇಸ್ ಈಕ್ವಲ್ಸ್ ಟು ಒನ್ ಹೌದಾ, ಸೊ ಟೂ ಬೈ ಟೂ ಇಸ್ ಈಕ್ವಲ್ಸ್ ಟು ಒನ್. ಅದು ಆರ್ ಎಚ್ ಎಸ್ಗೆ ಈಕ್ವಲ್ ಆಗ್ತಿದೆ, ನಮಗೆ ಬೇಕಾಗಿರೋದು ಸೆವೆನ್, ಸೊ ಇಲ್ಲಿರೋದು ಒನ್, ಸೊ ದಟ್ ಈಸ್ ನಾಟ್ ಈಕ್ವಲ್ಸ್ ಟು ಸೆವೆನ್, ದೇರ್ಫೋರ್ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್.
in Hindi. Therefore, Q is equals to 2 is not the solution. Next, 10 is there. Q value 10 ತಗೋಬೇಕು. 10 by 2. 10 ಇನ ನೀವು 2 ಇಂದ ಡಿವೈಡ್ ಮಾಡಿದ್ರೆ 5 ಬರುತ್ತೆ. 10 ಇನ 2 ಇಂದ ಡಿವೈಡ್ ಮಾಡಿದ್ರೆ 5 ಬರುತ್ತೆ. ನಮಗೆ ಬೇಕಾಗಿರೋ ವ್ಯಾಲ್ಯೂ ಏನು? 7. ಸೊ 10 by 2 is equals to 5. That is not equals to 7. So you can say Q is equals to 5 is not the solution. And next we have 14. ಸೊ ಎಲ್ಲಿ ಚೆಕ್ ಮಾಡಿ ಯಾವುದಾದ್ರೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. 14 ಈಗ 14/2 ಕ್ಯೂ ವ್ಯಾಲ್ಯೂ 14 ಹಾಕ್ತೀವಿ. 14 2 ಇಂದ ಡಿವೈಡ್ ಮಾಡಿ 2 7s 14 ಹೌದಲ್ವಾ? 2 7s 14. ಸೊ 7 ಆರ್ ಎಚ್ ಎಸ್ ಕೂಡ 7 ಇದೆ. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಕ್ಯೂ ಇಸ್ ಈಕ್ವಲ್ಸ್ ಟು 14 ಈಸ್ ದ ಸೊಲ್ಯೂಷನ್. ಸೊ ಏನು ಆನ್ಸರ್ ಇದಕ್ಕೆ? ಕ್ಯೂ ಇಸ್ ಈಕ್ವಲ್ಸ್ ಟು 14 ಈಸ್ ದ ಸೊಲ್ಯೂಷನ್. ಲೆಟ್ಸ್ ಟೇಕ್ ಇ, ದಟ್ ಈಸ್ ಆರ್ ಮೈನಸ್ 4 ಈಸ್ ಈಕ್ವಲ್ಸ್ ಟು 0. ಆರ್ ಮೈನಸ್ 4 ಬ್ರ್ಯಾಕೆಟ್ಸಲ್ಲಿ 4 ಮೈನಸ್ 4 8 ಆ್ಯಂಡ್ 0. ಆರ್ ವ್ಯಾಲ್ಯೂ ಆರ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು 0. ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಮೈನಸ್ 4. ಸೊ ಆರ್ ವ್ಯಾಲ್ಯೂ ಯಾವ ತೊಗೊಳ್ತೀರಿ? ಫಸ್ಟ್ 4 ತೊಗೊಳ್ತೀರಿ. 4 ಮೈನಸ್ 4 ಇಸ್ ಈಕ್ವಲ್ಸ್ ಟು 0. ನಮಗೆ ಬೇಕಾಗಿರೋದು ಆರ್ ಎಚ್ ಎಸ್ 0, ಇಲ್ಲಿ ಬಂದಿರೋದು 0. ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಯು ಕ್ಯಾನ್ ಸೇ ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ದೇರ್ಫೋರ್ ಆರ್ ಇಸ್ ಈಕ್ವಲ್ಸ್ ಟು 4 ಈಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಆರ್ ವ್ಯಾಲ್ಯೂ ಏನು ತಗೊಳ್ತೀರಿ? ಮೈನಸ್ 4. ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಮೈನಸ್ 4. ಸೊ ಮೈನಸ್ 4 ಹಾಕ್ತೀರಿ. ಆರ್ ವ್ಯಾಲ್ಯೂ ಏನು? ಮೈನಸ್ 4. ಮೈನಸ್ 4 ಮೈನಸ್ 4 ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು. 4ಗೆ 4 ಆ್ಯಡ್ ಮಾಡಿದರೆ 8. ಸೊ ಎರಡಕ್ಕೂ ಮೈನಸ್ ಸೈನ್ ಇದೆ, ಇಲ್ಲಿ ಮೈನಸ್ ಸೈನೇ ಬರುತ್ತೆ, ಮೈನಸ್ 8. ಸೊ ಇಲ್ಲಿ ನಮಗೆ ಬೇಕಾಗಿರೋದೇನು? 0. ಬಟ್ ಬಂದಿರೋದೇನು? ಮೈನಸ್ 8. ಸೊ ಮೈನಸ್ 8 ಈಸ್ ನಾಟ್ ಈಕ್ವಲ್ಸ್ ಟು 0. ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಆರ್ ಇಸ್ ಈಕ್ವಲ್ಸ್, ದೇರ್ ಫೋರ್ ಆರ್ ಇಸ್ ಈಕ್ವಲ್ಸ್ ಟು ಮೈನಸ್ 4 ಈಸ್ ನಾಟ್ ದ ಸೊಲ್ಯೂಷನ್. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ಸ್ ಟು 8. 8 ತಗೊಳ್ತೀವಿ. 8 ಮೈನಸ್ 4 ಎಷ್ಟಾಗುತ್ತೆ? 8 ಮೈನಸ್ 4 ಈಸ್ ಈಕ್ವಲ್ಸ್ ಟು 4, ನಾಟ್ ಈಕ್ವಲ್ಸ್ ಟು 0. ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಸೊ ಆರ್ ಇಸ್ ಈಕ್ವಲ್ಸ್ ಟು 0 ಈಸ್ ನಾಟ್ ದ, ಆರ್ ಇಸ್ ಈಕ್ವಲ್ಸ್ ಟು 8 ಈಸ್ ನಾಟ್ ದ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಲ್ಲದನ್ನು ಈಸಿಯಾಗಿ ಮಾಡ್ತಾ ಹೋಗ್ತೀರ. ನೆಕ್ಸ್ಟ್ ಸೊಲ್ಯೂಷನ್ ಬಂದಿದ್ಯಾವುದು? 4. ಲಾಸ್ಟ್ ವ್ಯಾಲ್ಯೂ ಯಾವುದಿರೋದು? ಆರ್ ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ 0 ಹಾಕ್ತೀವಿ. 0 ಮೈನಸ್ 4, 0 ಮೈನಸ್ 4 ಅಂದರೆ 0. 4ಅಲ್ಲಿ 0 ಹೋದರೆ 0, ಹೈಯರ್ ಡಿಜಿಟ್ ಪಕ್ಕ ಯಾವ ಸೈನ್ ಇದೆ? ಮೈನಸ್ 4. ಸೊ ಮೈನಸ್ 4 ಈಸ್ ನಾಟ್ ಈಕ್ವಲ್ಸ್ ಟು 0. ಆರ್ ಇಸ್ ಈಕ್ವಲ್ಸ್ ಟು 0 ಈಸ್ ನಾಟ್ ದ ಸೊಲ್ಯೂಷನ್. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಸಾಲ್ವ್. ಸೊ ಈಗೆಲ್ಲ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ನಾನು, 5 ಪ್ರಾಬ್ಲಮ್ಸ್. ಎಫ್ ಅಲ್ಲಿ ನೆಗೆಟಿವ್ ಸೈನೂ ಇಲ್ಲ, ಏನೂ ಇಲ್ಲ. ಸೊ ಈಸಿಯಾಗಿ ನೀವೇ ಸಾಲ್ವ್ ಮಾಡ್ಬೋದು. ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ಸ್ ಟು 2 ಅಂತ ಇದೆ. ಸೊ ಅಲ್ಲಿ ಮೈನಸ್ 2 ನಿಮಗೆ ಆನ್ಸರ್ ಆಗುತ್ತೆ. ಇದೇ ಥರನೇ 4 ಸ್ಟೆಪ್ನ ಮಾಡಿ
ನೀವು ಯಾವ್ದು ಸಲ್ಯೂಷನು ಯಾವ ಸಲ್ಯೂಷನ್ ಅಲ್ಲ ಅಂತ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಯು ಕ್ಯಾನ್ ಟೇಕ್ ಎಫ್ ಕ್ವೆಶನ್ ಫಾರ್ ಯುವರ್ ಹೋಮ್ವರ್ಕ್. ಲೆಟ್ಸ್ ಟೇಕ್ ಫೋರ್ತ್ ಕ್ವೆಶನ್ ನೌ. ಕಂಪ್ಲೀಟ್ ದ ಟೇಬಲ್ ಬೈ ಇನ್ಸ್ಪೆಕ್ಷನ್ ಆಫ್ ದ ಟೇಬಲ್ ಫೈಂಡ್ ದ ಸೊಲ್ಯೂಷನ್ ಟು ದ ಈಕ್ವೇಶನ್ ಎಮ್ ಪ್ಲಸ್ 10 ಇಸ್ ಈಕ್ವಲ್ಸ್ ಟು 16. ಸೊ ಏನು ಹೇಳ್ತಿದ್ದಾರೆ ಅಂದರೆ ಅಲ್ಲಿ ಕಂಪ್ಲೀಟ್ ದ ಟೇಬಲ್, ಟೇಬಲ್ನ ಬೈ ಇನ್ಸ್ಪೆಕ್ಷನ್ ಅಂದರೆ ಬಂದರೆ ನೋಡ್ತಿದ್ದಂಕಲೇ ನೀವು ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿ ಬರೆಯೋದು ಬೇಡ, ಜಸ್ಟ್ ಬೈ ಇನ್ಸ್ಪೆಕ್ಷನಿಂದ ಟೇಬಲ್ನ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಎಮ್ ಪ್ಲಸ್ 10 ಇಸ್ ಈಕ್ವಲ್ಸ್ ಟು 16 ಅನ್ನೋ ಈಕ್ವೇಷನ್ನಿಗೆ ಏನು ಹೇಳಿದರೆ ಫೈಂಡ್ ದ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಐ ವಿಲ್ ಶೋ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ದಿಸ್ ಇಸ್ ವ್ಯಾಲ್ಯೂ ಆಫ್ ಎಮ್ ಆ್ಯಂಡ್ ದಿಸ್ ಇಸ್ ವ್ಯಾಲ್ಯೂ ಆಫ್ ಎಮ್ ಪ್ಲಸ್ 10. 1, 2, 3, 4, 5, 6, 7, 8, 9. ಬೈ ಇನ್ಸ್ಪೆಕ್ಷನ್ ಅಂತಂದರೆ ನೀವು ಏನು ಕ್ಯಾಲ್ಕುಲೇಟ್ ಮಾಡಬಾರ್ದು, ಜಸ್ಟ್ ಆ್ಯಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಎಮ್ ಇದೆ, ಇದಕ್ಕೆ ಏನು ಮಾಡಬೇಕು, 10 ಆ್ಯಡ್ ಮಾಡ್ತಾ ಹೋಗ್ಬೇಕು. 1 ಇದೆ, 11 ಆಗುತ್ತೆ, 10 ಆ್ಯಡ್ ಮಾಡ್ತೀವಿ. 2 10 ಆ್ಯಡ್ ಮಾಡಿದ್ರೆ 12, 13. ಸೊ ಇಲ್ಲಿ ಹೆಂಗೆ 1, 2, 3 ಬಂತು, ಇಲ್ಲೇನಾಗುತ್ತೆ 11, 12, 13 ಹಾಗೆ ಬರ್ತಾ ಹೋಗುತ್ತೆ. ದಟ್ ಈಸ್ ಇನ್ಸ್ಪೆಕ್ಷನ್. ನಾವೇನು ಆ್ಯಡ್ ಮಾಡದೇ ಇಲ್ದಂಗೆ ಒಂದು ಮೆಥಡ್ನ ಫಾಲೋ ಮಾಡ್ತೀವಲ್ಲ, ಅದು ಇನ್ಸ್ಪೆಕ್ಷನ್ ಮೆಥಡ್ ಅಂತ ಹೇಳ್ತೀವಿ. 14, 15, 16, 17, 18, 19, 20. ಸೊ ದಿಸ್ ಇಸ್ ಕಂಪ್ಲೀಟ್. ಆ್ಯಂಡ್ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಸೊ 11, 12, 13 ಕೂಡ ನೀವು ಹಾಗೆ ಮಾಡ್ಕೋಬೋದು. ಅವ್ರೇನು ಹೇಳಿದ್ದಾರೆ ಅಂದರೆ ಎಮ್ ಪ್ಲಸ್ 10 ಯಾವುದಕ್ಕೆ 16 ಬರುತ್ತೆ ನೋಡಿರಿ, ಎಮ್ ಪ್ಲಸ್ 10 ಇಸ್ ಈಕ್ವಲ್ಸ್ ಟು 16. ಸೊ ಇದಕ್ಕೆ ಸಲ್ಯೂಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಸಲ್ಯೂಷನ್ ಅಂದರೆ ವ್ಯಾಲ್ಯೂ ಆಫ್ ಎಮ್. ಸೊ ವ್ಯಾಲ್ಯೂ ಆಫ್ ಎಮ್ ಏನಿದೆ, ಎಮ್ ಇಸ್ ಈಕ್ವಲ್ಸ್ ಟು 6 ಈಸ್ ದ ಸಲ್ಯೂಷನ್. ಸೊ 16 ಎಲ್ಲಿದೆ ಅಂತ ನೋಡಿ ಅದ್ರ ವ್ಯಾಲ್ಯೂ ಆಫ್ ಎಮ್ನ ನಾವೇನಂತ ಬರಿತೀವಿ, ಸಲ್ಯೂಷನ್ ಅಂತ ಬರಿತೀವಿ. ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ವಾ ಹೆಂಗೆ ಟೇಬಲ್ನ ಫಿಲ್ ಮಾಡೋದು ಅಂದರೆ, ನೆಕ್ಸ್ಟ್ ಹೆಂಗೆ ಸಲ್ಯೂಷನ್ ಬರೆಯೋದು ಅಂತ. ಸೊ ದಿಸ್ ಇಸ್ ಹೌ ಇಲ್ ಗೋಯಿಂಗ್ ಟು ಸಾಲ್ವ್. ಲೆಟ್ಸ್ ಟೇಕ್ ಬಿ ಕ್ವೆಶನ್. ಕಂಪ್ಲೀಟ್ ದ ಟೇಬಲ್ ಆ್ಯಂಡ್ ಬೈ ಇನ್ಸ್ಪೆಕ್ಷನ್ ಆಫ್ ದ ಟೇಬಲ್ ಫೈಂಡ್ ದ ಸೊಲ್ಯೂಷನ್ ಟು ದ ಈಕ್ವೇಶನ್ 5t ಈಸ್ ಈಕ್ವಲ್ಸ್ ಟು 35. ಇಲ್ಲೂ ಅದೇ ಥರನೇ ಮಾಡ್ತಾ ಹೋಗಬೇಕು. ಇಲ್ಲಿ ಅಡಿಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಟೇಕ್ ದ ಟಿ ಆ್ಯಂಡ್ 5t. ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್, ಏಟ್, ನೈನ್, 10. ಸೊ ಇಲ್ಲಿ ಏನು ಅಂದರೆ 5 ಮಲ್ಟಿಪ್ಲೈ ಮಾಡಬೇಕು ಈ ಎಲ್ಲ ನಂಬರ್ಸ್. ಟಿಗೆ 5 ಮಲ್ಟಿಪ್ಲೈ ಮಾಡಿದ್ರೆ 5t ಆಯಿತು. ಈಗ 3 5 ಮಲ್ಟಿಪ್ಲೈ ಮಾಡಬೇಕು. ಸೊ ಜಸ್ಟ್ 5 ಟೇಬಲ್ ಬರೀತಾ ಹೋಗ್ತೀವಿ. 5 3 15, 5 4 20, 5 5 25, 5 6 30. ಯಾಕೆ 5 ಮಲ್ಟಿಪ್ಲೈ ಮಾಡಬೇಕು ಅಂದರೆ ಗಿವನ್ ಈಕ್ವೇಷನಲ್ಲಿ 5t ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ 5 ಮಲ್ಟಿಪ್ಲೈ ಮಾಡಬೇಕು. 5 7 35, 5 8 40, 5 9 45, 5 10 50, ಆ್ಯಂಡ್ 5 11 55. ಸೊ ದೀಸ್ ಆರ್ ಸೊಲ್ಯೂಷನ್ಸ್. ಕಂಪ್ಲೀಟ್ ಟೇಬಲ್ ಅವ್ರೇನು ಹೇಳ್ತಾರೆ, 5t ಈಸ್ ಈಕ್ವಲ್ಸ್ ಟು 35 ಬೈ ಇನ್ಸ್ಪೆಕ್ಷನ್ ಮೆಥಡಿಂದ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ 35 ಇಲ್ಲಿದೆ. 35 ಇರುವಂಥ ವ್ಯಾಲ್ಯೂ ಟಿ ಎಷ್ಟು, 7. ದೇರ್ಫೋರ್ ಟಿ ಈಸ್ ಈಕ್ವಲ್ಸ್ ಟು 7 ಈಸ್ ದ ಸಲ್ಯೂಷನ್. ಸೊ ಅದಕ್ಕೆ ಯಾವ ವ್ಯಾಲ್ಯೂ ಇದೆ ಅಂತ ನೋಡಿಕೊಂಡು ಸೊಲ್ಯೂಷನ್ನ ಬರೀತೀವಿ. ನೆಕ್ಸ್ಟ್ ವಿ ಹ್ಯಾವ್ ಸಿ, ದಟ್ ಈಸ್ ಕಂಪ್ಲೀಟ್ ದ ಟೇಬಲ್ ಆ್ಯಂಡ್ ಫೈಂಡ್ ದ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಸೆಡ್ ಬೈ 3 ಇಸ್ ಈಕ್ವಲ್ಸ್ ಟು 4. ಸೊ ಇಲ್ಲೂ ಅಷ್ಟೇ ಸಿಮಿಲರ್ ಇದೆ. ಇಲ್ಲಿ ಡಿವಿಷನ್ ಇದೆ. ಫಸ್ಟಲ್ಲಿ ಅಡಿಷನ್ ಕೊಟ್ಟಿದ್ರು, ನೆಕ್ಸ್ಟಲ್ಲಿ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ, ಇಲ್ಲಿ ಡಿವಿಷನ್ನ ಕೊಟ್ಟಿದ್ದಾರೆ. ಸೊ ಝೆಡ್ ಆ್ಯಂಡ್ ಝೆಡ್ ಬೈ 3
z values enide 8 9 10 up to 16 8 9 10 11 12 13 14 15 16 so ill division ide ಒಂದೆರಡು ಎಕ್ಸಾಂಪಲ್ಸ್ನ ಅವರೇ ಕೊಟ್ಬೇತಿದ್ದಾರೆ ಟೂ ಟೂ ಬೈ ತ್ರೀ ಟೂ ಟೂ ಬೈ ತ್ರೀ ಆ್ಯಂಡ್ ನೆಕ್ಸ್ಟ್ ತ್ರೀ ನೆಕ್ಸ್ಟ್ ತ್ರೀ ಒನ್ ಬೈ ತ್ರೀ ಸೊ ಹೆಂಗೆ ಮಾಡೋದು ನಿಮಗೆಲ್ರಿಗೂ ಮಿಕ್ಸ್ಡ್ ಫ್ರ್ಯಾಕ್ಷನ್ ಲೆಸನಲ್ಲಿ ಕಲ್ತಿದ್ದೀರಿ ಇಂಪ್ರಾಪರ್ ಫ್ರ್ಯಾಕ್ಷನನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಸಿ ಇದು ವ್ಯಾಲ್ಯೂ ಆಫ್ ಝಡ್ ಆದರೆ ನಾವು ಝಡ್ ಬೈ ತ್ರೀ ಸೊ ಲೆವೆನ್ ಬೈ ತ್ರೀ ಲೆವೆನ್ ಬೈ ತ್ರೀನ ಲೆವೆನ್ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ ತಾನೆ ಸೊ ಅದಕ್ಕಿಂತ ಹಿಂದೆ ಡಿವೈಡ್ ಆಗೋ ನಂಬರ್ ನೈನ್ ಸೊ ತ್ರೀ ತ್ರೀ ಸ ನೈನ್ ನೈನ್ ಪ್ಲಸ್ ಟು ಲೆವೆನ್ ಸೊ ಗೊತ್ತಾಯ್ತಾ ತ್ರೀ ತ್ರೀ ಸ ನೈನ್ ನೈನ್ ಪ್ಲಸ್ ಟು ಲೆವೆನ್ ಹಂಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಈ ಥರ ಡಿವೈಡ್ ಮಾಡ್ಕೋಬೇಕು ತ್ರೀ ತ್ರೀ ಸ ನೈನ್ ರಿಮೈಂಡರ್ ಟು ರಿಮೈಂಡರ್ನ ನಾವು ನ್ಯೂಮರೇಟರಲ್ಲಿ ಬರೀತೀವಿ ಸೊ ಇಟ್ ವಿಲ್ ಬಿಕಮ್ ತ್ರೀ ಟೂ ಬೈ ತ್ರೀ ಸೊ ದಿಸ್ ಇಸ್ ತ್ರೀ ಟೂ ಬೈ ತ್ರೀ ನೆಕ್ಸ್ಟ್ ಟ್ವೆಲ್ ಡಿವೈಡೆಡ್ ಬೈ ತ್ರೀ ಟ್ವೆಲ್ನ ತ್ರೀಯಿಂದ ಡಿವೈಡ್ ಮಾಡಿರಿ ತ್ರೀ ಫೋರ್ಸ್ ಟ್ವೆಲ್ ಸೊ ತ್ರೀ ಫೋರ್ಸ್ ಟ್ವೆಲ್ ನೆಕ್ಸ್ಟು ತರ್ಟೀನ್ ಡಿವೈಡೆಡ್ ಬೈ ಫೋರ್ ಡಿವೈಡ್ ಆಗಲ್ಲ ಅಲ್ವಾ ಸೊ ಒಂದು ಮೆಥಡ್ನ ಅಬ್ಸರ್ವ್ ಮಾಡ್ತಾ ಹೋಗ್ರಿ ಇಲ್ಲಿ ಟೂ ಇದೆ ಟೂ ಬೈ ತ್ರೀ ನೆಕ್ಸ್ಟ್ ಬರೋ ನಂಬರ್ ತ್ರೀ ತ್ರೀ ಆದಮೇಲೆ ಒನ್ ಬೈ ತ್ರೀ ಬರುತ್ತೆ ಅದಾದಮೇಲೆ ಟೂ ಬೈ ತ್ರೀ ಬರುತ್ತೆ ಟೂ ಬೈ ತ್ರೀ ಆದ ತಕ್ಷಣ ನೆಕ್ಸ್ಟ್ ಫೋರಿಗೆ ಹೋಗ್ತೀವಿ ನೆಕ್ಸ್ಟ್ ಫೋರಿಗೆ ಯಾಕೆ ಹೋಗ್ತೀವಿ ಅಂದರೆ ತ್ರೀನ ನೆಕ್ಸ್ಟ್ ನಂಬರ್ ಫೋರು ಸೊ ಇಲ್ಲಿ ಒಂದು ಇನ್ಸ್ಪೆಕ್ಷನ್ ಮೆಥಡಿನ ಒಂದು ಜನರಲ್ ಅಬ್ಸರ್ವೇಷನ್ ಸೊ ಇಲ್ಲಿ ತ್ರೀಯಿಂದ ಡಿವೈಡ್ ಮಾಡ್ತಿದ್ದೀವಿ ತಾನೆ ನ್ಯೂಮರೇಟರ್ ಒನ್ ಬರುತ್ತೆ ಟೂ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ನಂಬರಿಗೆ ಹೋಗ್ತೀವಿ ಸೊ ಈ ಥರ ಡಿವಿಷನ್ ಮಾಡೂ ಟೇಬಲ್ ಬರೀಬಹುದು ಡಿವಿಷನ್ ಎಲ್ರಿಗೂ ಬರುತ್ತೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕಲ್ತಿದ್ದೀರಾ ಸೊ ನೀವೇ ಡಿವೈಡ್ ಮಾಡಿ ಕ್ರಾಸ್ ಚೆಕ್ ಮಾಡಿ ನೋಡ್ರಿ ಸೊ ಅದ್ರ ಬದಲು ನಾನು ಈಸಿ ಮೆಥಡ್ ಏನು ಹೇಳ್ತೀನಿ ಅಂದರೆ ಫೋರ್ ಬರ್ಕೊಳ್ತೀವಿ ಫೋರ್ ಈಗ ತ್ರೀ ಆದಮೇಲೆ ಒನ್ ಬೈ ತ್ರೀ ಇತ್ತು ಸೊ ಫೋರ್ ಆದಮೇಲೆ ಕೂಡ ಒನ್ ಬೈ ತ್ರೀ ನೆಕ್ಸ್ಟ್ ಸೊ ಒನ್ ಬೈ ತ್ರೀ ಒನ್ ಬೈ ಟು ಇಲ್ಲಿ ಯಾವ ನಂಬರ್ ಇರುತ್ತೋ ಅದಕ್ಕೇನು ರಿಲೇಷನ್ ಇರಲ್ಲ ಜಸ್ಟ್ ಫೋರ್ ಒನ್ ಬೈ ತ್ರೀ ನೆಕ್ಸ್ಟ್ ಫೋರ್ ಟೂ ಬೈ ತ್ರೀ ಒನ್ ಬೈ ತ್ರೀ ಟೂ ಬೈ ತ್ರೀ ಆದ ತಕ್ಷಣ ಫೋರ್ನ ನೆಕ್ಸ್ಟ್ ನಂಬರ್ ಏನು ಫೈವ್ ಸೊ ಫೈವ್ಗೆ ಹೋಗ್ತೀವಿ ನೆಕ್ಸ್ಟ್ ಫೈವ್ ಆಯಿತಾ ಫೈವ್ ಆದಮೇಲೆ ಫೈವ್ ಒನ್ ಬೈ ತ್ರೀ ನೆಕ್ಸ್ಟ್ ಫೈವ್ ಟೂ ಬೈ ತ್ರೀ ಹಾಗೆ ಸಿಕ್ಸ್ ಬರ್ತಾ ಹೋಗೋದು ನಿಮಗೆ ಅದು ಡೌಟ್ ಆಯಿತಾ ಹೆಂಗೆ ಮಾಡಿರಿ ತರ್ಟೀನ್ ಫೋರ್ ತ್ರೀ ಸ ಟ್ವೆಲ್ವ್ ಒನ್ ರಿಮೈಂಡರ್ ರಿಮೈಂಡರ್ನ ನ್ಯೂಮರೇಟರಲ್ಲಿ ಬರೀತೀರಿ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಇರ್ತೀರಿ ಸೊ ಇಲ್ಲಿ ಹಿಂಗೆ ಬರೀಬೋದು ತ್ರೀ ಫೋರ್ ಸ ಟ್ವೆಲ್ವ್ ಕೋಶಂಟ್ ಆ್ಯಂಡ್ ಡಿವೈಡರ್ನ ಬರೀತಾ ಹೋಗ್ತೀವಿ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಸಾಲ್ವ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ಯಾವುದಕ್ಕೆ ಝೆಡ್ ಬೈ ತ್ರೀ ಇಸ್ ಈಕ್ವಲ್ಸ್ ಟು ಫೋರ್ ಸೊ ಎಲ್ಲಿ ಫೋರ್ ಇದೆ ಚೆಕ್ ಮಾಡಿರಿ ಇಲ್ಲಿ ಫೋರ್ ಇದೆ ಸೊ ಫೋರಿಗೆ ಯಾವ್ದು ಸೊಲ್ಯೂಷನ್ ಆಗುತ್ತೆ ಟ್ವೆಲ್ ಸೊ ಝೆಡ್ ಬೈ ತ್ರೀ ಇಸ್ ಈಕ್ವಲ್ಸ್ ಟು ಫೋರಿಗೆ ಸೊಲ್ಯೂಷನ್ ಯಾವುದು ಟ್ವೆಲ್ ಸೊ ಝೆಡ್ ಇಸ್ ಈಕ್ವಲ್ಸ್ ಟು ಟ್ವೆಲ್ ಈಸ್ ದ ಸೊಲ್ಯೂಷನ್ ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಸಾಲ್ವ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ಇನ್ ದಿಸ್ ಎಕ್ಸಸೈಸ್ ದಟ್ ಈಸ್ ಕಂಪ್ಲೀಟ್ ದ ಟೇಬಲ್ ಆ್ಯಂಡ್ ಫೈಂಡ್ ದ ಸೊಲ್ಯೂಷನ್ ಟು ದ ಈಕ್ವೇಷನ್ ಎಮ್ ಮೈನಸ್ ಸೆವೆನ್ ಇಸ್ ಈಕ್ವಲ್ಸ್ ಟು ತ್ರೀ ಸೊ ಇಲ್ಲಿ ಸಬ್ಟ್ರಾಕ್ಷನ್ ಕೊಟ್ಟಿದ್ದಾರೆ ಇದೊಂದು ಸಾಲ್ವ್ ಮಾಡಬೇಡ ಎಮ್ ಮೈನಸ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಎಮ್ ಮೈನಸ್ ಸೆವೆನ್ನ ಫೈಂಡ್ ಔಟ್ ಮಾಡಬೇಕು ಸೊ ಎಮ್ ವ್ಯಾಲ್ಯೂ ಫೈವ್ ಹಾಕ್ರಿ ಈ ಈಕ್ವೇಶನ್ ಫೈವ್ ಮೈನಸ್ ಸೆವೆನ್ ಐ ವಿಲ್ ರಿಪೀಟ್ ಎಮ್ ಮೈನಸ್ ಸೆವೆನ್ಗೆ ಎಮ್ ವ್ಯಾಲ್ಯೂನ ಫೈವ್ ಹಾಕ್ತಾರೆ ಫೈವ್ ಮೈನಸ್ ಸೆವೆನ್ ಫೈವಲ್ಲಿ ಸೆವೆನ್ ಹೋಗಲ್ಲ ಸೆವೆನಲ್ಲಿ ಫೈವ್ ಹೋಗುತ್ತೆ ಟೂ ಹೈಯರ್ ಡಿಜಿಟ್ ಪಕ್ಕ ಇರೋ ಸೈನು ಮೈನಸ್ ಟು ಸೊ ಮೈನಸ್ ಟು ಸಬ್ಟ್ರಾಕ್ಷನ್ ಗೊತ್ತಾಗಿಲ್ಲ ಅಂದರೆ ಇನ್ ಟೀಚರ್ ಲೆಸನಲ್ಲಿ ಹೋಗಿ ಒಂದ್ಸಲ ರಿಕಾಲ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ಎಮ್ ಮೈನಸ್ ಸೆವೆನ್
ಸೊ ಎಮ್ ವ್ಯಾಲ್ಯೂ ಏನು ಹಾಕ್ತೀರಿ ಸಿಕ್ಸ್ ಸಿಕ್ಸ್ ಮೈನಸ್ ಸೆವೆನ್ ಸೊ ಈಗ ನೀವು ಆಲ್ರೆಡಿ ಇಂಟೀಜರ್ ಲೆಸನ್ ಕಲಿತ ಮೇಲೆ ಸ್ಮಾಲರ್ ನಂಬರಲ್ಲಿ ಬಿಗ್ಗರ್ ನಂಬರ್ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಆ ಥರ ಹೇಳೋಂಗೆ ಇಲ್ಲ ಒಂದು ಪ್ಲಸ್ ಒನ್ ಮೈನಸ್ ಇದ್ದರೆ ಏನು ಮಾಡಬೇಕು ಸಬ್ಟ್ರಾಕ್ಟ್ ಮಾಡಬೇಕು ಸೆವೆನಲ್ಲಿ ಸಿಕ್ಸ್ ಹೋದರೆ ಒನ್ ಹೈಯರ್ ಡಿಜಿಟ್ ಪಕ್ಕ ಇರೋ ಸೈನ್ ಮೈನಸ್ ಸೊ ಮೈನಸ್ ಒನ್ ನೆಕ್ಸ್ಟ್ ಸೆವೆನ್ ಮೈನಸ್ ಸೆವೆನ್ ಸೊ ಎಮ್ ವ್ಯಾಲ್ಯೂ ಏನು ಹಾಕ್ತೀರಿ ಸೆವೆನ್ ಸೆವೆನ್ ಮೈನಸ್ ಸೆವೆನ್ ಝೀರೋ ನೆಕ್ಸ್ಟು ಡೈರೆಕ್ಟ್ ಮಾಡ್ತಾ ಹೋಗೋಣ ಪ್ರತಿ ಸಲ ಹಿಂಗೆ ಬರೆಯೋದು ಬೇಡ ಸೊ ನೋಡಿ ಏಯ್ಟ್ ಹಾಕ್ತೀರಿ ವ್ಯಾಲ್ಯೂ ಏಯ್ಟ್ ಏಯ್ಟ್ ಮೈನಸ್ ಸೆವೆನ್ ಒನ್ ಆಗುತ್ತೆ ನೆಕ್ಸ್ಟ್ ನೈನ್ ಮೈನಸ್ ಸೆವೆನ್ ಟೂ ಟೆನ್ ಮೈನಸ್ ಸೆವೆನ್ ತ್ರೀ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸರಿ ಮೈನಸ್ ಟೂ ಮೈನಸ್ ಒನ್ ಸೆವೆನ್ ಮೈನಸ್ ಸೆವೆನ್ ಅಂದರೆ ಝೀರೋ ಸೊ ಝೀರೋ ಒನ್ ಟೂ ತ್ರೀ ಹೀಗೆ ಬರ್ತಾ ಹೋಗುತ್ತೆ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಂದು ಇನ್ಕ್ರೀಸ್ ಮಾಡ್ತಾ ಹೋದರೆ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನೀವು ಆಲ್ ಬಾಕ್ಸಸ್ನ ಫಿಲ್ ಮಾಡ್ತಾ ಹೋಗ್ಬೋದು ಅವ್ರು ಕೇಳ್ತಾ ಇರೋ ಸೊಲ್ಯೂಷನ್ ಯಾವುದು ಎಮ್ ಮೈನಸ್ ಸೆವೆನ್ ಇಸ್ ಈಕ್ವಲ್ಸ್ ಟು ತ್ರೀ ಸೊ ಎಮ್ ಮೈನಸ್ ಸೆವೆನ್ ಇಸ್ ಈಕ್ವಲ್ಸ್ ಟು ತ್ರೀ ಯಾವುದಕ್ಕೆ ಸೊಲ್ಯೂಷನ್ ಇದೆ ನೋಡೋಣ ಇಲ್ಲಿ ತ್ರೀ ಸೊ ಎಮ್ ಇಸ್ ಈಕ್ವಲ್ಸ್ ಟು ಟೆನ್ ಈಸ್ ದ ಸೊಲ್ಯೂಷನ್ ಸೊ ದಿಸ್ ಇಸ್ ದ ಸೊಲ್ಯೂಷನ್ ಸೊ ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಸ್ಟೂಡೆಂಟ್ಸ್